ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶವಂತ್ ಕಾಳಮ್ಮನೆ. ಸುಳ್ಳಿ ನಗರದಲ್ಲಿ ನಡೆಯುತ್ತಿರುವ ನೀರು ಸರಬರಾಜು ಯೋಜನೆಗಾಗಿ ರಸ್ತೆ ಅಗೆದಿರುವುದರಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ನಗರ ಪಂಚಾಯತ್ ಸದಸ್ಯರು ನಗರ ನೀರು ಸರಬರಾಜು ಮಂಡಳಿ ಅಧಿಕಾರಿಗಳ ಎದುರು ವಿವರ ನೀಡಿದ ಹಾಗೂ ಸಮಸ್ಯೆ ಅರಿತುಕೊಂಡ ಅಧಿಕಾರಿಗಳು ತಾತ್ಕಾಲಿಕ ಪರಿಹಾರದ ಭರವಸೆ ನೀಡಿ ಮಳೆ ಕಡಿಮೆಯಾದ ಬಳಿಕ ಸೆಪ್ಟೆಂಬರ್ ನಂತರ ಮತ್ತೆ ಕೆಲಸ ಆರಂಭಿಸುವುದಾಗಿ ಮಾಹಿತಿಯನ್ನು ನಗರ ಪಂಚಾಯತ್ ಸಭೆಯಲ್ಲಿ ನೀಡಿದ್ದಾರೆ. ಜುಲೈ 23ರಂದು ಸುಳ್ಯ ನಗರ ಪಂಚಾಯತ್ನಲ್ಲಿ ಆಡಳಿತಾಧಿಕಾರಿ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಮುಖ್ಯಾಧಿಕಾರಿ ಸುಧಾಕರ್, ನಗರ ನೀರು ಸರಬರಾಜು ಮಂಡಳಿಯ ಎಇಇ ಅಜಯ್ ಕುಮಾರ್, ಎಇ ಶ್ರೀಕಾಂತ್, ನಗರ ಪಂಚಾಯತ್ ಸದಸ್ಯರುಗಳಾದ ಎಂ ವೆಂಕಪ್ಪಗೌಡ, ವಿನಯ್ ಕುಮಾರ್ ಕಂದರ್ಕ, ಡೇವಿಡ್ ದೀರಾಕ್ರಾಸ್ತ, ಬುದ್ಧನಾಯ್ಕ, ಸುಧಾಕರ ಕುರುಂಜಿಬಾಗ್, ಸುಶೀಲ ಕಲ್ಲುಮುಟ್ಲು, ಶಿಲ್ಪಾ ಸುದೇವ್, ಪ್ರವೀತಾ ಪ್ರಶಾಂತ್, ಶಶಿಕಲಾ ನೀರಬಿದರೆ, ಶೀಲಾ ಕುರುಂಜಿ, ಸರೋಜಿನಿ ಪೆಲ್ತರ್ಕ, ಕಿಶೋರಿ ಶೇಟ್, ನಾಮನಿರ್ದೇಶಿತ ಸದಸ್ಯ ರಾಜೀವ್ ಪಂಡಿತ್ ಇದ್ದರು. ಸುಳ್ಯ ತಾಲೂಕಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರುವ BSNL ಟವರ್ಗಳ ನಿರ್ವಹಣೆ, ಬ್ಯಾಟರಿ ಇತರ ಅವಶ್ಯಕತೆಗಳನ್ನು ಒದಗಿಸುವಂತೆ ದೆಹಲಿಯಲ್ಲಿ BSNL ಅಧ್ಯಕ್ಷ ಮತ್ತು MD ರಾಬರ್ಟ್ ಜಿ ರವಿ ಅವರಿಗೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಜುಲೈ 23ರಂದು ಮನವಿ ಸಲ್ಲಿಸಿದರು. BSNL ಟವರ್ಗಳ ನಿರ್ವಹಣೆ, ಬ್ಯಾಟರಿ ಹಾಗೂ ಇತರ ಅವಶ್ಯಕತೆಗಳನ್ನು ಒದಗಿಸುವುದರ ಬಗ್ಗೆ ಚರ್ಚಿಸಿ ಆ ಪ್ರದೇಶದಲ್ಲಿ ಹೆಚ್ಚುವರಿ ಟವರ್ ಅನ್ನು ಸ್ಥಾಪಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಬ್ರಿಜೇಶ್ ಚೌಟ ಮನವಿ ಸಲ್ಲಿಸಿದ್ದಾರೆ. ಜಾಲ್ಸೂರು ಗ್ರಾಮ ಪಂಚಾಯತಿನ 2024-25 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ತಿರುಮಲೇಶ್ವರಿ ಮರಸಂಕ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜುಲೈ 23ರಂದು ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆಯ ಉಮಾದೇವಿಯವರು ನೋಡೆಲ್ ಅಧಿಕಾರಿಯಾಗಿ ಉಪಸ್ಥಿತರಿದ್ದರು. ಭಾರೀ ಮಳೆಯಿಂದಾಗಿ ಗ್ರಾಮದ ಸೋಣಂಗಿರಿ ಅಂಗನವಾಡಿ ಕಟ್ಟಡದ ಸುತ್ತ ನೀರು ತುಂಬಿಕೊಂಡು ಅಪಾಯದ ಸ್ಥಿತಿಯಲ್ಲಿದ್ದು ಗ್ರಾಮಸ್ಥರು ಹಾಗೂ ಶಿಶುಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಚರ್ಚೆ ನಡೆಯಿತು. ಜೊತೆಗೆ ಬುಳುಬೈಲು, ಕುಂಬರಚೂಡು, ಪೈಚಾರು, ಸೋಣಂಗಿರಿ ಭಾಗದಲ್ಲಿ ಮುಖ್ಯ ರಸ್ತೆ ಬದಿಯಲ್ಲಿ ಅಪಾಯಕಾರಿ ಮರಗಳಿದ್ದು ಇದನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಅನುಮತಿ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ರಸ್ತೆ, ವಿದ್ಯುತ್, ಚರಂಡಿ ದುರಸ್ತಿ, ಬೀದಿ ದೀಪ ಅಳವಡಿಕೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ವಿವಿಧ ಇಲಾಖೆ ಅಧಿಕಾರಿಗಳು ಇಲಾಖಾ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ತಿರುಮಲೇಶ್ವರಿ ಅರ್ಬಡ್ಕ, ಸದಸ್ಯರುಗಳಾದ ಸತೀಶ್ ಕೆಮ್ಮನಬಳ್ಳಿ, ಸಂದೀಪ್ ಕದಿಕಡ್ಕ, KM ಬಾಬು ಕದಿಕಡ್ಕ, ಶ್ರೀಮತಿ ಲೀಲಾವತಿ ನೋಬನಗರ, ಅಬ್ದುಲ್ ಮಜೀದ್ ನಡುವರ್ಕ, ಶ್ರೀಮತಿ ಸಂಧ್ಯಾ ವಾಗ್ಲೆ ಅಡ್ಕಾರು, ಶ್ರೀಮತಿ ಸಾವಿತ್ರಿ ಅಡ್ಕಾರು ಬೈಲು, ಶ್ರೀಮತಿ ಗೀತಾ ಗೋಪಿನಾಥ್ ಬೋಳು ಬೈಲು, ಶ್ರೀಮತಿ ಗೀತಾ ಚಂದ್ರಹಾಸ್ ಅರ್ಬಡ್ಕ, ಮುಜೀಬ್ ಪೈಚಾರು, ಶಿವಪ್ರಸಾದ್ ನೀರಬಸಿರು, ಈಶ್ವರ ನಾಯ್ಕ ಸೋಣಂಗಿರಿ, ಶ್ರೀಮತಿ ಅಂಬಿಕಾ ಕುಕ್ಕಂದೂರು, ಶ್ರೀಮತಿ ದೀಪಾ ಅಜಕಳಮೂಲೆ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಚೆನ್ನಪ್ಪ ನಾಯ್ಕ ಸ್ವಾಗತಿಸಿ ಬಿಲ್ ಕಲೆಕ್ಟರ್ ಚಿದಾನಂದ ವರದಿ ಮಂಡಿಸಿದರು. ಅಯ್ಯನಕಟ್ಟೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅಕ್ಷರದಾಸೋಹ ಇಲಾಖೆ ಮೂಲಕ ಸರಬರಾಜಾಗುವ ಆಹಾರ ಪದಾರ್ಥಗಳನ್ನು ಶಿಕ್ಷಕರಿಲ್ಲದ ಸಮಯದಲ್ಲಿ ಏಜೆನ್ಸಿಯವರು ತಂದು ಹಾಕಿದ್ದು ರಾತ್ರಿ ಬೀದಿ ನಾಯಿಗಳು ಪ್ಯಾಕೆಟ್ಗಳನ್ನು ಒಡೆದು ಚೆಲ್ಲಾಪಿಲ್ಲಿ ಮಾಡಿದ ಘಟನೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ SDMC ಅಧ್ಯಕ್ಷ ಭಾಸ್ಕರ ಪೂಜಾರಿ ಅವರು ಸುದ್ದಿಗೆ ಮಾಹಿತಿ ನೀಡಿದ್ದು ಆಹಾರ ಸಾಮಗ್ರಿ ಸರಬರಾಜು ಮಾಡುವ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ. ಶಿಕ್ಷಕರಿಗಾಗಲಿ SDMC ಅವರಿಗಾಗಲಿ ಯಾವುದೇ ಮಾಹಿತಿ ನೀಡದೆ ಶಾಲೆ ಮುಚ್ಚಿರುವ ಸಂದರ್ಭದಲ್ಲಿ ಜಗಲೆಯಲ್ಲಿ ಸಾಮಗ್ರಿಗಳನ್ನು ತಂದು ಹಾಕಿದ್ದಾರೆ. ಇದನ್ನು ಮಕ್ಕಳಿಗೆ ಹೇಗೆ ನೀಡುವುದೆಂದು ಪ್ರಶ್ನಿಸಿದ್ದಾರೆ. 5 ವರ್ಷಗಳಿಂದ ಒಂದೇ ಠಾಣೆಯಲ್ಲಿ ಸೇವೆ ಸಲ್ಲಿಸಿದ ಪೊಲೀಸ್ ಸಿಬ್ಬಂದಿಗಳು, ಹೆಡ್ ಕಾನ್ಸ್ಟೇಬಲ್ಗಳು ESIಗಳನ್ನು ವರ್ಗಾವಣೆ ಮಾಡುವಂತೆ ಕರ್ನಾಟಕ ಸರ್ಕಾರ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಸುಳ್ಯ ಪೊಲೀಸ್ ವೃತ್ತ ನಿರೀಕ್ಷಕ ವ್ಯಾಪ್ತಿಯ ಸುಮಾರು 40ಕ್ಕೂ ಹೆಚ್ಚು ಪೊಲೀಸರು ಬೇರೆ ಬೇರೆ ಠಾಣೆಗಳಿಗೆ ವರ್ಗಾವಣೆಗೊಂಡಿರುತ್ತಾರೆ. ಸುಳ್ಯ ಠಾಣೆಯ ESI ಗಂಗಾಧರ್ ಅವರು ಪುತ್ತೂರು ನಗರ ಪೊಲೀಸ್ ಠಾಣೆಗೆ, ಹೆಡ್ ಕಾನ್ಸ್ಟೇಬಲ್ಗಳಾದ ಸತೀಶ್ ಸಿ ಬೆಳ್ಳಾರೆ ಪೊಲೀಸ್ ಠಾಣೆಗೆ, ಸತೀಶ್ ಸುಬ್ರಹ್ಮಣ್ಯ ಠಾಣೆಗೆ, ಉದಯಗೌಡ ಬೆಳ್ಳಾರೆ ಠಾಣೆಗೆ, ಶಿವನಂದ ಕೆ ಬೆಡ್ತಂಗಡಿ ಸಂಚಾರ ಪೊಲೀಸ್ ಠಾಣೆಗೆ, ರಾಮನಾಯ್ಕ ಸುಳ್ಯ ಪೊಲೀಸ್ ವೃತ್ತ ಕಚೇರಿಗೆ, ಶ್ರೀಮತಿ ನಳಿನಿ ಪುತ್ತೂರು ಗ್ರಾಮಾಂತರ ಠಾಣೆಗೆ ವರ್ಗಾವಣೆಗೊಂಡಿರುತ್ತಾರೆ. ಪೊಲೀಸ್ ಸಿಬ್ಬಂದಿಗಳಾದ ಸುರೇಶ್ ಬೆಳ್ಳಾರೆ ಪೊಲೀಸ್ ಠಾಣೆ, ಮೊಹಮ್ಮದ್ ಮೌಲಾನ ಪುತ್ತೂರು ಗ್ರಾಮಾಂತರ ಠಾಣೆ, ಚಂದ್ರಶೇಖರ ಸಜ್ಜನ್ ಸುನೀಲ್ ತಿವಾರಿ ಅವರು ಪುತ್ತೂರು ಸಂಚಾರ ಪೊಲೀಸ್ ಠಾಣೆ, ನಾಗರಾಜ್ ಎಚ್ ವಿಟ್ಲ ಪೊಲೀಸ್ ಠಾಣೆ, ಮನುಗೌಡ ಬೆಳ್ಳಾರೆ ಠಾಣೆ, ಮಣುನಾಯ್ಕ ಬೆಡ್ತಂಗಡಿ ಠಾಣೆ, ಅನಿಲ್ ಮಧು GD ಗಿರೀಶ್ ಇವರುಗಳು ಬೆಳ್ಳಾರೆ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ. ವರ್ಗಾವಣೆಗೊಂಡಿರುವ ಸುಳ್ಯ ಠಾಣೆಯ ESI ಅವರ ಸ್ಥಾನಕ್ಕೆ ಕಡಬ ಠಾಣೆಯಿಂದ ಸುರೇಶ್ CT, ಹೆಡ್ ಕಾನ್ಸ್ಟೇಬಲ್ ಸ್ಥಾನಕ್ಕೆ ಬೆಳ್ಳಾರೆ ಠಾಣೆಯಿಂದ ಕೃಷ್ಣಪ್ಪಯ್ಯ, ಸುಳ್ಯ ವೃತ್ತ ನಿರೀಕ್ಷಕ ಕಚೇರಿಯಿಂದ ರಾಮಚಂದ್ರ ಕೆ ಮತ್ತು ದೇವರಾಜ್ ಕೆ, ಬೆಳ್ಳಾರೆ ಠಾಣೆಯಿಂದ ನವೀನ್ ಕೆ, ರೋಷನ್ ಕೆ, SDPO ಪುತ್ತೂರಿನಿಂದ ವಿಶ್ವನಾಥ ನಾಯ್ಕ, ಲಕ್ಷ್ಮೀನಾರಾಯಣ, ಪೊಲೀಸ್ ಕಾನ್ಸ್ಟೇಬಲ್ಗಳ ಸ್ಥಾನಕ್ಕೆ ಬೆಳ್ಳಾರೆ ಠಾಣೆಯಿಂದ ಸತೀಶ್ ನಾಯ್ಕ, ಎಸ್ ಸಂತೋಷ್ ಗವಿಯವರ, ಹಾಲೇಶ್ ಅಜ್ಜಪ್ಪಗೌಡ್ರ, ಮಂಜುನಾಥ್ HJ, ಮಹಾದೇವ ಪ್ರಸಾದ್ ಎಸ್, ಲಕ್ಷ್ಮಣ ರೋಡ ವಾರ್ಡ್ ಬಸವರಾಜ್ ಎಸ್ ಮುದಾಣಿ, ಬಂಟ್ವಾಳ ಗ್ರಾಮೀಣ ಠಾಣೆಯಿಂದ ಸೋಮಶೇಖರ TJ, ವಿಟ್ಲ ಠಾಣೆಯಿಂದ ಹೇಮಾ ಕಿಯಲಿಯವರುಗಳು ಕರ್ತವ್ಯಕ್ಕೆ ಆಗಮಿಸಲಿದ್ದಾರೆ.
ಸುಬ್ರಹ್ಮಣ್ಯ ಠಾಣೆಗೆ ಜುಲೈ 23 ಪೊಲೀಸ್ ಅಧೀಕ್ಷಕರಾದ ಯತೀಶ್ ಎನ್ ಭೇಟಿ ನೀಡಿದರು. ಠಾಣೆಯ ವತಿಯಿಂದ ಗೌರವ ವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭ ಠಾಣಾ ಸ್ವಚ್ಛತೆ, ಠಾಣಾ ಕಡತಗಳ ನಿರ್ವಹಣೆ ಬಗ್ಗೆ ಪರಿಶೀಲಿಸಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಠಾಣಾ ಕರ್ತವ್ಯಗಳ ಬಗ್ಗೆ ಸೂಕ್ತ ಸೂಚನೆಗಳನ್ನು ನೀಡಿದರು. ಬಳಿಕ ಠಾಣೆಯ ನೂತನ ಕಟ್ಟಡ ಕಾಮಗಾರಿ ಪರಿಶೀಲಿಸಿದರು. ಪಿಎಂಸಿ ಶಾಲೆ ಗುತ್ತಿಗಾರರ ಪೋಷಕರ ಸಭೆ ಇತ್ತೀಚೆಗೆ ನಡೆದಿದ್ದು ಇದರಲ್ಲಿ ನೂತನ ಎಸ್ಡಿಎಂಸಿ ಸಮಿತಿ ರಚನೆ ಮಾಡಲಾಯಿತು. ಎಸ್ಡಿಎಂಸಿಯ ನೂತನ ಅಧ್ಯಕ್ಷರಾಗಿ ವೆಂಕಟ ದಂಬೆಕೋಡಿ ಅವರು 2ನೇ ಅವಧಿಗೆ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರಸನ್ನ ಅಮಿ ಆಯ್ಕೆಯಾದರು. ಸದಸ್ಯರುಗಳಾಗಿ ಅಶೋಕ್ ನೆಕ್ರಾಜೆ, ದಿನೇಶ್ ಹಾಲೆಮಜಲು, ಲೋಕೇಶ ತುಂಬತ್ತಾಜೆ, ಮಾಧವ ಎರ್ದರ್ಕ, ತೇಜಕುಮಾರ್ ಚಿಮ್ನೂರು, ದಯಾನಂದ ಕನ್ನಡ್ಕ, ಪವಿತ್ರ ಕುವೆಕೋಡಿ, ಕುಲಶ್ರೀ ಬಾಕಿಲ, ಕವಿತಾ ಬಾಕಿಲ, ಸುಮಿತ್ರ ಮೂಕಮಲೆ, ಧನಲಕ್ಷ್ಮಿ ಅಡ್ಡನಪಾರೆ, ಜಯಂತಿ ಅಮೆ, ರತಿ, ಸುಮಾವತಿ, ಹಸನ್ ಬಾಕಿಲ, ತಿಮ್ಮಪ್ಪ ಛತ್ರಪಾಡಿ ಆಯ್ಕೆಯಾಗಿದ್ದಾರೆ. ಸುಳ್ಯದ ಶ್ರೀರಾಮಪೇಟೆಯಲ್ಲಿ ನಿಂತಿದ್ದ ಗೂಡ್ಸ್ ಲಾರಿಯೊಂದಕ್ಕೆ ಹಿಂದಿನಿಂದ ಜೀಪು ಡಿಕ್ಕಿ ಹೊಡೆದು ಜೀಪು ಜಖಂಗೊಂಡ ಘಟನೆ ಇಂದು ನಡೆದಿದೆ. ಶ್ರೀರಾಮಪೇಟೆಯ ಭಜನಾ ಮಂದಿರದ ಬಳಿ ನಿಂತಿದ್ದ ಸಾಮಗ್ರಿ ಸಾಗಾಟದ ಲಾರಿಗೆ ಹಿಂದಿನಿಂದ ಬಂದ ಜೀಪು ಡಿಕ್ಕಿಯಾಯಿತು. ಪರಿಣಾಮವಾಗಿ ಜೀಪಿನ ಗ್ಲಾಸ್ ಹೊಡೆದು ಜಖಂಗೊಂಡಿತು. ಜೀಪಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಜೀಪು ಮಡಿಕೇರಿ ಕಡೆಯವರೆಂದು ತಿಳಿದು ಬಂದಿದೆ. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಂವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಚಾಲಕನ ನಿಯಂತ್ರಣ ತಪ್ಪಿದ ಕೋಳಿ ಸಾಗಾಟದ ಲಾರಿಯೊಂದು ರಸ್ತೆ ಬದಿಯ ಚರಂಡಿಗಿಳಿದ ಘಟನೆ ಸಂಪಾಜಿಯ ಚೌಕಿಯಲ್ಲಿ ಜುಲೈ 24 ಸಂಭವಿಸಿದೆ. ಮಡಿಕೇರಿಯಿಂದ ಮಂಗಳೂರಿನ ಕಡೆಗೆ ಕೋಳಿ ಸಾಗಾಟ ಮಾಡುತ್ತಿದ್ದ ಲಾರಿ ಕಲ್ಲುಗುಂಡಿಯ ಚೌಕಿ ಬಳಿ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಇಳಿದಿದ್ದು ಚಾಲಕ ಅಲ್ಪಸ್ವಲ್ಪ ಗಾಯಗಳಿಂದ ಪಾರಾಗಿರುವುದಾಗಿ ತಿಳಿದು ಬಂದಿದೆ. ಸುಳ್ಯ ಕಸಾಪ ಗ್ರಾಮದ ಪರಿವಾರಕಾನ ಉಮೇಶ್ ಎಂಬರ ಮನೆಯ ಮೇಲೆ ಬೃಹತ್ ಗಾತ್ರದ ಸಾಗುವಾನಿ ಮರ ಬಿದ್ದು ಅಪಾರ ಹಾನಿ ಉಂಟಾದ ಘಟನೆ ಜುಲೈ 23 ರಾತ್ರಿ ನಡೆದಿದೆ. ಮನೆಯವರು ರಾತ್ರಿಯ ಊಟ ಮುಗಿಸಿ ಕುಳಿತುಕೊಂಡಿದ್ದ ಸಂದರ್ಭದಲ್ಲಿ ಏಕಾಏಕಿ ಮರ ಮನೆಯ ಮಾಡಿಗೆ ಬಿದ್ದ ಶಬ್ದಕ್ಕೆ ಮನೆಯವರು ಬಿಚ್ಚಿ ಹೊರಗೆ ಓಡಿದಾಗ ಉಮೇಶ್ರ ಪತ್ನಿ ಬಿದ್ದು ಕಾಲಿಗೆ ಪೆಟ್ಟಾಗಿರುವುದಾಗಿ ತಿಳಿದು ಬಂದಿದೆ. ಅವಘಡದಲ್ಲಿ ಮನೆಯ ಹಂಚಿನ ಮಾಡು ಸಂಪೂರ್ಣ ನಾಶವಾಗಿರುವುದಲ್ಲದೆ ಕಲ್ಲಿನ ಗೋಡೆಗೂ ಹಾನಿ ಉಂಟಾಗಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ, ಅರಣ್ಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದು ಮೆಸ್ಕಾಂ ಸಿಬ್ಬಂದಿಗಳು ಬಂದು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಹರಿಹರ ನಡುಗಲು ಮಧ್ಯೆ ಬಾರಡ್ಕೆ ಎಂಬಲ್ಲಿ ಇಂದು ಬೆಳಗ್ಗೆ ರಸ್ತೆಗೆ ಮರ ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದ್ದು ಸ್ಥಳೀಯರು ಸೇರಿ ಮರ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಜುಲೈ 23 ರಾತ್ರಿ ಭಾರೀ ಗಾಳಿ ಮಳೆಗೆ ಪಂಜ ಕರಿಕಳ ಮೊದಲಾದ ಕಡೆ ಅಡಿಕೆ ಮರ, ತೆಂಗಿನ ಮರ ಉರುಳಿ ಕೃಷಿಗೆ ಅಪಾರ ಹಾನಿಯಾಗಿರುವ ಘಟನೆ ವರದಿಯಾಗಿದೆ. ಕರಿಕಳದ ಪುಣ್ಯಮನೆ ಶ್ರೀಮತಿ ಭಾಗಿರಥಿರವರ ಹಟ್ಟಿ ಮೇಲೆ ತೆಂಗಿನ ಮರ ಉರುಳು ಬಿದ್ದು ಪಕ್ಕದಲ್ಲಿದ್ದ ಕೊಟ್ಟಿಗೆಗೂ ಹಾನಿಯಾಗಿದ್ದು ಅಪಾರ ನಷ್ಟವಾಗಿದೆ. ಹಟ್ಟಿಯಲ್ಲಿದ್ದ ಜಾನುವಾರುಗಳು ಸಣ್ಣ ಗಾಯಗಳಿಂದ ಪವಾಡ ಸದೃಶ ಪಾರಾಗಿವೆ. ಕುಕ್ಕಿ ಸುಬ್ರಹ್ಮಣ್ಯಕ್ಕೆ ಬಂದ ಕೊಡಗು ಮೂಲದ ಭಕ್ತನೋರ್ವ ಸುಬ್ರಹ್ಮಣ್ಯದಲ್ಲಿ ಕಾಣೆಯಾಗಿ ತಿಂಗಳಾದರೂ ಪತ್ತೆಯಾಗದ ಘಟನೆ ವರದಿಯಾಗಿದೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಮಾಯಾಮುಡಿ ಚಿನ್ನಂಗುಳಿ ಗ್ರಾಮ ಎಂಬಲ್ಲಿಂದ ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಲು 30 ಭಕ್ತರು ಒಳಗೊಂಡ ಕುಟುಂಬ ಜೂನ್ 24 ಕುಕ್ಕಿಗೆ ಬಂದು 2 ದಿನಗಳ ಕಾಲ ಇದ್ದು ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ದು ಪೂಜೆ ಮುಗಿಸಿ ಜೂನ್ 26 ಕುಟುಂಬ ಸದಸ್ಯ 49 ಪಡೆದ ರಘು ಎಂಬುವರು ಕಾಣೆಯಾಗಿದ್ದಾರೆ. ಕುಟುಂಬದ ಸದಸ್ಯರು ಸಾಕಷ್ಟು ಹುಡುಕಾಡಿ ಸಿಗದಿದ್ದಾಗ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಇದೀಗ 1 ತಿಂಗಳು ಕಳೆದರೂ ರಘು ಅವರು ಪತ್ತೆಯಾಗಿಲ್ಲ. ರಘು ಪತ್ನಿ ರುಕ್ಮಿಣಿ ಹಾಗೂ 2 ಮಕ್ಕಳು ರಘು ಅವರನ್ನು ಈಗಲೂ ಇಂದು ಬಂದರು ನಾಳೆ ಬಂದರು ಎಂದು ಕಾಯುತ್ತಿದ್ದು ಕುಟುಂಬಸ್ಥರು ರಘುವಿನ ಹುಡುಕಾಟದಲ್ಲಿರುವುದಾಗಿ ತಿಳಿದು ಬಂದಿದೆ. ಇವರನ್ನು ಕಂಡಲ್ಲಿ 9035835236 ದೂರವಾಣಿಗೆ ಸಂಪರ್ಕಿಸುವಂತೆ ಕೋರಲಾಗಿದೆ. ಬೆಳ್ಳಾರಿಯ ಪರ್ಪು ಎಂಬಲ್ಲಿ ಪರ್ತಿಕೆರೆ ಗಿರಿಜೆ ಎಂಬುವರ ಮನೆಗೆ ಮರ ಬಿದ್ದು ಹಾನಿಯಾಗಿದೆ. ಗ್ರಾಮ ಪಂಚಾಯತ್ ಪಿಡಿಒ ವಿಎಸ್ ಸ್ಥಳಕ್ಕೆ ಭೇಟಿ ನೀಡಿ ಮರ ತೆರವು ಕಾರ್ಯ ನಡೆಸಿದರು. ಬಡ್ಡರ್ಕದ ದಿನೇಶ್ ರವರ ರಬ್ಬರ್ ತೋಟದಲ್ಲಿ ಟ್ಯಾಪಿಂಗ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಾರೀ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ರಬ್ಬರ್ ಟ್ಯಾಪರ್ಸ್ನವರು ಹಿಡಿದು ಕಾಡಿಗೆ ಬಿಟ್ಟರು. ಟ್ಯಾಪಿಂಗ್ ಕೆಲಸ ಮಾಡುತ್ತಿದ್ದ ಬಾಲಕೃಷ್ಣ, ದಾಮೋದರ, ಅಜೀಶ್, ಸುಭಾಷ್ ರವರ ಹಾವನ್ನು ಚೀಲದೊಳಗೆ ತುಂಬಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿರುವುದಾಗಿ ತಿಳಿದು ಬಂದಿದೆ.
ಹರಿಹರ ಪಲತರ್ಕ ಕಜ್ಜೋಡಿ ಬಳಿಯ ಮುಳ್ಳುಬಾಗಿಲೆಂಬಲ್ಲಿ ಕಡವೆ ಬೈಕ್ ಮೇಲೆ ಹಾರಿ ಸವಾರ ಅಪಾಯದಿಂದ ಪಾರಾದ ಘಟನೆ ಜುಲೈ 23ರಂದು ರಾತ್ರಿ ನಡೆದಿದೆ. ಜಯಪ್ರಕಾಶ್ ಕಜ್ಜೋಡಿ ಎಂಬುವರು ಪೇಟೆಗೆ ಹೋದವರು ಮನೆ ಕಡೆ ಬಂದಾಗ ಮುಳ್ಳುಬಾಗಿಲೆಂಬಲ್ಲಿ ಎರಡು ಕಡವೆಗಳು ಎದುರಾಗಿದ್ದವು. ಜಯಪ್ರಕಾಶ್ ತಕ್ಷಣ ಬೈಕ್ ನಿಲ್ಲಿಸಿದ್ದು ಒಂದು ಕಡವೆ ಮುಂದೆ ಹೋದರೆ ಮತ್ತೊಂದು ಕಡವೆ ಬೈಕ್ ಮೇಲೆ ಹೈದಿದೆ. ಪರಿಣಾಮ ಬೈಕ್ ಸವಾರ ಜಯಪ್ರಕಾಶ್ ಅವರ ಕಾಲು ಹಾಗೂ ತೊಡೆಗೆ ಸಣ್ಣಪುಟ್ಟ ಗಾಯವಾಗಿದ್ದು ಬೈಕಿನ ಎದುರುಗಡೆಯು ಸ್ವಲ್ಪ ಹಾನಿಯಾಗಿರುವುದಾಗಿ ವರದಿಯಾಗಿದೆ. ಏನೇಕಲ್ಲು ಗ್ರಾಮದ ದೇವರಹಳ್ಳಿ ದೊಡ್ಡಮನೆ ಲಿಂಗಪ್ಪಗೌಡರು ಇಂದು ಬೆಳಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 64 ವರ್ಷ ವಯಸ್ಸಾಗಿತ್ತು. ದೇವರಹಳ್ಳಿಯಲ್ಲಿ ಹೋಟೆಲ್ ನಡೆಸುತ್ತಿದ್ದ ಇವರು ಮಾಣಿಬೈಲು ಕುಟುಂಬದ ಊರಿನ ದೈವದ ಪೂಜಾರಿಯಾಗಿ ಸೇವೆ ಮಾಡುತ್ತಿದ್ದರು. ಪೆರಾಜೆ ಗ್ರಾಮದ ದೊಡ್ಡರ್ಕ ಪ್ರಕಾಶ್ ಅವರ ಪತ್ನಿ ಸುಭಾರ ಅವರು ಅನಾರೋಗ್ಯದಿಂದ ಇಂದು ಬೆಳಗ್ಗೆ ನಿಧನರಾದರು. ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಆಲಟಿ ಗ್ರಾಮದ ನಾಗಪಟ್ಟಣ ನಿವಾಸಿ ದಿವಂಗತ ಐತಪ್ಪರಯ್ಯವರ ಪತ್ನಿ ಶ್ರೀಮತಿ ಲೀಲಾವತಿ ರಯ್ಯವರು ಇಂದು ಮಧ್ಯಾಹ್ನ ಮನೆಯಲ್ಲಿ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಏನೇಕಲ್ಲು ಗ್ರಾಮದ ಕುಕ್ಕಪ್ಪನ ಮನೆ ದಿವಂಗತ ಕುಶಲಪ್ಪಗೌಡರ ಪತ್ನಿ ಕೆ ಸುಶೀಲ ಎಂಬುವರು ಜುಲೈ 10ರಂದು ಸ್ವಗೃಹದಲ್ಲಿ ನಿಧನರಾದರು. ಇವರಿಗೆ 90 ವರ್ಷ ವಯಸ್ಸಾಗಿತ್ತು. ನಾಲ್ಕೂರು ಗ್ರಾಮದ ಕಂಟ್ರಮಜಲು ನಿವೃತ್ತ ಸುಬೇದರ್ ಪುಟ್ಟಣ್ಣಗೌಡ ಕೆಎಸ್ರವರು ಅಸೌಖ್ಯದಿಂದ ಜುಲೈ 23ರಂದು ರಾತ್ರಿ ನಿಧನರಾದರು. ಇವರಿಗೆ 63 ವರ್ಷ ವಯಸ್ಸಾಗಿತ್ತು. ಉಬರಡ್ಕ ಮಿತ್ತೂರು ಗ್ರಾಮದ ದಿವಂಗತ ವೆಂಕಪ್ಪಯ್ಯ ನಾಯ್ಕರವರ ಪತ್ನಿ ಶ್ರೀಮತಿ ಸರಸ್ವತಿ ನಾಯ್ಕರವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಜುಲೈ 24ರಂದು ನಿಧನರಾದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಇದು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.